ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇವತ್ತು ಈ ಥರ ಒಂದು ಡಿಸೈನ್ ಫ್ರಾಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದು ಫ್ರಾಕ್ ಈ ಥರ ನೋಡಿ, ಈ ಥರ ಡಬಲ್ ಲೇಯರ್ ಬಂದು ಫೋಲ್ಡ್ ಆಗುತ್ತೆ. ಇದು ಫ್ರೀ ಬಂದಿದೆ ಕೆಳಗಡೆ, ಈ ಥರ ಬರುತ್ತೆ. ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಹಿಂದೆ ಉದ್ದ ಬರುತ್ತೆ, ಮುಂದೆ ತುಂಡ ಬರುತ್ತೆ. ಹೈ ಲೋ ಫ್ರಾಕ್ ಅಂತಾನೆ ಹೇಳ್ಬೋದು. ಹಿಂದೆ ಹೈ ಬರುತ್ತೆ, ಮುಂದೆ ಮೇಲೋಗುತ್ತೆ. ಆ ಥರದ್ದು ಒಂಥರ ಫ್ರಾಕ್ ಇದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗಂತೂ ಮನೇಲಿ ಈ ಥರ ಹಳೆ ಸೀರೆಗಳಿದ್ರೆ ಹೊಲಿರಿ, ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರನೇ ಇದು ರೆಡಿ ಮಾಡಿದ್ದೀನಿ. ಆಲ್ರೆಡಿ ನಾನು 2 ಸ್ಟಿಚ್ ಮಾಡಿದ್ದೀನಿ, ನನಗೊಂದು, ನಮ್ಮ ಹುಡುಗಿಗೊಂದು. ಇದು ನಮ್ಮ ತಂಗಿ ಮಗಳು ಹೊಲಿತಾ ಇದ್ದೀನಿ. ಇದು ಆ್ಯಕ್ಚುಲಿ 100 ರೂಪಾಯಿ ಸೀರೆ. ನಾನು ಆಲ್ರೆಡಿ ನಾನು ವೀಡಿಯೋಗಳಲ್ಲೆಲ್ಲ ಹಾಕ್ತಾನೆ ಇರ್ತೀನಿ, 100 ರೂಪಾಯಿ ಸೀರೆಗಳನ್ನ ಸುಮಾರು ಸೇಲ್ ಮಾಡ್ತಿದ್ದೆ. ಅದ್ರ ಉಟ್ಕೊಂಡಿರೋ ಸೀರೆಗಳಲ್ಲಿ ನಾನು ಈ ರೀತಿ ಡ್ರೆಸ್ಗೂ ಸ್ಟಿಚ್ ಮಾಡ್ತಾ ಇರ್ತೀನಿ. ನಮ್ಗೆ ಹಾಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಹೊಸ ಡಿಸೈನ್ ಆಗೂ ಇರುತ್ತೆ ಅಂದ್ಬಿಟ್ಟು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬನ್ನಿ, ಇದು ಹೇಗೆ ಕಟ್ಟಿಂಗ್ ಮಾಡೋದು ನೋಡೋಣ. ಫಸ್ಟ್ಗೆ ಇದು ನಾನು 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ, 2 ಮೀಟರ್ ಲೈನಿಂಗು. ಆಮೇಲೆ ಇದು ಸ್ವಲ್ಪ ಫ್ರೆಂಡ್ಸ್, ಇವಾಗ ಇದು ಕಟ್ಟಿಂಗ್ ಮಾಡ್ಕೊಳ್ಳೋಣ. 2 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಅವನ್ನ ನಾವು ಅಂಬ್ರೆಲ್ಲ ಕಟ್ಟಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ಪ್ರೊಸೆಸಲ್ಲೇ ಕಟ್ ಮಾಡೋದು. ಇದು ಲೈನಿಂಗ್ ಬಟ್ಟೆ ನನಗೆ ಒಂದೇ ಕಲರ್ ಸಿಗಲಿಲ್ಲ, ಅದು ಸ್ವಲ್ಪ ಕಲರ್ ಬೇರೆ ಬೇರೆನೇ ಇದೆ. ಒಂಚೂರು ಡಾರ್ಕು ಲೈಟ್ ಇದೆ, ಪರವಾಗಿಲ್ಲ, ನಡೆಯುತ್ತೆ. ಒಳಗಡೆಗೆ ನೋಡಿ, ಈ ಥರ ಮಾಮೂಲಿ ನಾವು ಅಂಬ್ರೆಲ್ಲ ಕಟ್ಟಿಂಗ್ ಮಾಡ್ತೀವಲ್ಲ, ಅಂಬ್ರೆಲ್ಲ ಕಟ್ಟಿಂಗ್ಗೆ ಸೇಮ್ ಅದೇ ರೀತಿನೇ ಫೋಲ್ಡ್ ಮಾಡ್ಕೋಬೇಕು. ಇದು ಬಂದ್ಬಿಟ್ಟು ನಮಗೆ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 25 ಇದೆ, 25 ಬರುತ್ತೆ. 25ಕ್ಕೆ ನಾವು ಇವಾಗ 25 ಇರುತ್ತಲ್ಲ, ಅದಕ್ಕೆ ಅರ್ಧ ಎಕ್ಸ್ಟ್ರಾ ಸೇರಿಸ್ಕೋಬೇಕು. 25ನ 2 ಭಾಗ ಮಾಡಬೇಕು. ನೋಡಿ, 2 ಭಾಗ ಮಾಡ್ತೀವಲ್ವಾ. ಇವಾಗ ಇದು ಅರ್ಧ ಬರೋದನ್ನು ಸೇರಿಸ್ಕೋಬೇಕು, ಯಾಕೆಂದರೆ ನಮ್ಗೆ ಅಲ್ಲಿ ಫೋಲ್ಡಿಂಗ್ ಹೋಗುತ್ತೆ. ಅದು 25ರಿಂದ ಇನ್ನು ಅರ್ಧ ಸೇರಿಸಿದ್ರೆ 37.5 ಬರುತ್ತೆ. ಹೆಚ್ಚು ಕಮ್ಮಿ ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಇಲ್ಲಿ 37.5 ಅಂದರೆ 38 ತಗೋತೀನಿ ನಾನು, 38 ಇಂಚು. ಇವಾಗ 38ನ 2 ಭಾಗ ಮಾಡ್ಕೋಬೇಕು, ಈ ರೀತಿ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡಿಕೊಂಡು ನಾವು ಇವಾಗ ಇಲ್ಲಿ ತೊಗೋಬೇಕಾಗುತ್ತೆ. 2 ಭಾಗ ಮಾಡಿಕೊಂಡೇ ತೊಗೋಬೇಕು, ಯಾಕೆಂದರೆ ನಾವು ಹಿಂಗೆ ಫೋಲ್ಡ್ ಮಾಡಿದಾಗ ಡಬಲ್ ಫೋಲ್ಡ್ ಆಗುತ್ತೆ, ಆ ಕಡೆ ಈ ಕಡೆ ಫೋಲ್ಡ್ ಆಗುತ್ತೆ. ಹಂಗಾಗಿ ಇದನ್ನು 2 ಭಾಗ ಮಾಡಿ ತೊಗೋಬೇಕು. 2 ಭಾಗಕ್ಕೆಂದರೆ ಸ್ವಲ್ಪ ಕೆಳಗಡೆಗೆ ನಾವು ಹೋಗುತ್ತೆ, ಏನು ಪರವಾಗಿಲ್ಲ, ಆ ಕೆಳಗಡೆ ಜಾಯಿಂಟ್ ಮಾಡ್ಕೋಬೇಕು, ಆ ಥರ ಮಾಡ್ಕೋಬೇಕಾಗುತ್ತೆ. ಇವಾಗ 2 ಭಾಗ ಅಂದರೆ ನಮಗೆ 19 ಆಯ್ತು. ನೋಡಿ, ಇವಾಗ ಇದು ಈ ರೀತಿ ಕೆಳಗಡೆ ನನಗೆ, ನಾನು 2 ಮೀಟ್ರ್ ತಂದಿರೋದ್ರಿಂದ ಕೆಳಗೆ ಬಟ್ಟೆ ಸಾಕಾಗ್ತಾ ಇಲ್ಲ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಮ್ಗೆ ಡಬಲ್ ಫೋಲ್ಡ್ ಬರೋದ್ರಿಂದ ಇಲ್ಲಿ ಜಾಸ್ತಿ ತೊಗೋಬೇಕು ಬಟ್ಟೆನೆ. ಈ ಥರ ಡಬಲ್ ಫೋಲ್ಡ್ ನಾವು ಫಿಶ್ ಕಟ್ಟಲ್ಲಿ ಮಾಡ್ತೀವಲ್ಲ ಆ ರೀತಿ ಬರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಬೇಕು ಬಟ್ಟೆ. ಇದೇನಿಲ್ಲ, ಈ ಬಟ್ಟೆನ ನಾನು ಅಲ್ಲಿ ಫೊರ್ಟಾಯಿಸ್ತೀನಿ. ಹಾಗಾಗಿ ಇದು ಬಂದ್ಬಿಟ್ಟು 28 ಬರುತ್ತೆ. 38ನ ನಾವು 2 ಭಾಗ ಮಾಡ್ಕೋಬೇಕು, 38 ಬರುತ್ತೆ. ಹೇಳ್ದಂಗೆ 25ಕ್ಕೆ ನಾವು ಅರ್ಧ ಸೇರಿಸ್ಕೋಬೇಕು. ನೋಡಿ, 25ನ 2 ಭಾಗ ಮಾಡ್ಕೊಳ್ಳೋಣ. ಇದು 12.5 ಬರುತ್ತೆ. ಈ 12.5ನ 25ಗೆ ಸೇರಿಸ್ಕೋಬೇಕು. ಇವಾಗ ಇಲ್ಲಿಗೆ ಸೇರಿಸ್ಕೊಂಡ್ರೆ ನಮಗೆ 37.5 ಬರುತ್ತೆ. ನಾನು 38 ಇಟ್ಟಿದ್ದೀನಿ, 38 ಇಟ್ಟಿದ್ದೀನಿ. 38ನ 2 ಭಾಗ ಮಾಡ್ಕೊಳ್ಳೋಣ. ಇವಾಗ 2 ಭಾಗ ಮಾಡಿದಾಗ ನಮಗೆ 19 ಬರುತ್ತೆ. ಇವಾಗ 19ನ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ 19ನ 2 ಈ ಥರ ಭಾಗ ಮಾಡಿ, ಸ್ವಲ್ಪ ಜಾಸ್ತಿನೇ ತಗೊಳುತ್ತೆ, ಏನು ಮಾಡೋದಕ್ಕಾಗಲ್ಲ. ಸ್ವಲ್ಪ ಈ ರೀತಿ ಮೇಲ್ಗಡೆಯಿಂದ ಒಂದ್ಸಲ ಮಾರ್ಕ್ ಮಾಡ್ಕೊಂಬಿಡಿ. 27 27 ಇಂಚ್ಗೆ ಇಟ್ಕೊಂಡು ಇಲ್ಲಿಂದ ಒಂದು ಇಂಚ್ ಜಾಸ್ತಿ ಆಗ್ತಾ ಇದೆ, ಇನ್ನೂ 1 ಇಂಚ್ ಮೇಲೆ ಇಡ್ತೀನಿ. 26 ಇಂಚ್ಗೆ ಇಡ್ತೀನಿ. ನಮಗೆ 19 ಇಂಚ್ ಬರಬೇಕು. 19 ಇಂಚ್ ಬಂದರೆ ಸರಿ ಹೋಗುತ್ತೆ. ನೋಡಿ, ಸ್ವಲ್ಪ ಇದು ಕ್ರಾಸ್ ಬರುತ್ತಲ್ಲ, ಸ್ವಲ್ಪ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈ ಕಡೆಯಿಂದನೂ ತಗೋತೀನಿ. ಈ ರೀತಿ ತೊಗೊಂಡಾಗ ನಮಗೆ 19 ಬರಬೇಕು. ನೋಡಿ, ನಮಗೂ 19.5 ಇದೆ, ಪರವಾಗಿಲ್ಲ. ಒಂಚೂರು ಮೇಲ್ ಕಟ್ ಮಾಡ್ಕೊಂಡು ನಡೆಯುತ್ತೆ. ಇದು ಕಟ್ ಮಾಡ್ಕೊಳ್ಳೋಣ. ಇವಾಗ ಇದು ಮೇಲ್ ಕಟ್ ಮಾಡ್ತೀವಲ್ಲ, ಆ ಪೀಸ್ ಉಳಿದನ್ನ ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಥರದ್ರೆ ಸ್ವಲ್ಪ ಲೈನಿಂಗ್ ಜಾಸ್ತಿ ಬೇಕು. ನಾನು 2 ಮೀಟ್ರ್ ಅದು ಜೊತೆಗೂ ಇಲ್ಲ, ಸಪ್ರೇಟ್ ಆಗಿರೋದ್ರಿಂದ ಸ್ವಲ್ಪ ಹೀಗಾಯಿತು. 3 ಮೀಟ್ರ್ ತಂದಿದ್ರೆ ಸರಾಗ್ತಿತ್ತು, ಏನು ಪರವಾಗಿಲ್ಲ. ಇವಾಗ ಇದನ್ನು ನೋಡಿಕೊಂಡು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಇಲ್ಲಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು.
ತರ ಇದೆ. ಸ್ವಲ್ಪ ದೆಂಟಿನಿಂದ ನಾವು ಹೆಚ್ಚು ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಬಂದ್ಬಿಟ್ಟು ಇಲ್ಲಿ 21.5 ಇದೆ, ಇಲ್ಲಿ ಬರ್ತಾ ಬರ್ತಾ ಈ ಕಡೆಗೆ ಕಮ್ಮಿ ಬರಬೇಕು. ಆ್ಯಕ್ಚುಲಿ ಇಲ್ಲೂ ಸ್ವಲ್ಪ ಜೆಂಟಿಂಗ್ ಬರುತ್ತೆ, ಬಂದು ಹಿಂಗೆ ಬರುತ್ತೆ, ಇದು ಕಟ್ಟಿಂಗ್ ಆ ಥರ ಬರುತ್ತೆ ಇದು. ಸ್ವಲ್ಪ ಇಲ್ಲಿ ನಾವು ಒಂದು 7 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಸ್ವಲ್ಪ ಜೆಂಟಿಂಗ್ ಬರುತ್ತೆ, ಇಲ್ಲಿ ಅರ್ಧ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಸ್ವಲ್ಪ ನಮಗೆ ಕಮ್ಮಿ ಮಾಡ್ಕೊತಾ ಬರಬೇಕು, ಕಮ್ಮಿ ಮಾಡ್ಕೋಬೇಕು. ಇವಾಗ ಇದಕ್ಕೇನು ಜಾಯಿಂಟಿಂಗ್ ಬರುತ್ತೆ ಅದು ಎಕ್ಸ್ಟ್ರಾ ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಫಸ್ಟ್ಗೆ ನಾವು ಪ್ಲೇನ್ ತೊಗೋತೀವಲ್ವ, ಇಲ್ಲಿ ಇದನ್ನು ಅರ್ಧ ಮಾಡಿ ಇಲ್ಲಿ ತೊಗೋಬೇಕು. ಇಲ್ಲಿ ಫುಲ್ಲು ಬಂದುಬಿಟ್ಟು ನಾನು ಲೈನಿಂಗ್ ಅಲ್ವ, ಇದು ಒಳಗೆ ಫುಲ್ಲು ಬಟ್ಟೆ ಜಾಸ್ತಿ ಬರುತ್ತೆ. ನಾನು ಈ ಲೈನಿಂಗ್ನ ಕಮ್ಮಿ ತೊಗೊಂಡಿದ್ದೀನಿ, ಒಳಗಡೆ ಮಾತ್ರ ಇರೋ ಥರ ಇಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ಹಿಂಗೆ ಈ ಥರ ಕ್ರಾಸ್ ಬರುತ್ತೆ, ಆಲ್ರೆಡಿ ಫೋಲ್ಡಿಂಗ್ ಎಲ್ಲ ಗೊತ್ತಾಗ್ತಾ ಇದೆ ನಿಮಗೆ. ಇಲ್ಲಿ ಈ ಥರ ಬಂದು ಇಲ್ಲಿ ಕಮ್ಮಿ ಅರ್ಧ ಮಾಡ್ಕೋಬೇಕು. ನಮ್ಗೆ ಎಷ್ಟು ಬೇಕು ಅಷ್ಟು ಇಟ್ಕೋಬೋದು, ಏನು ಅಷ್ಟೇ ಇಟ್ಕೋಬೇಕು ಅಂತ ಹೇಳಿ ಲೈನಿಂಗ್ ಆಗಿರೋದು ನಾನು ಸ್ವಲ್ಪ ಕಮ್ಮಿನೇ ಇಟ್ಟಿದ್ದೀನಿ. 10.5 ಬರುತ್ತೆ ನೋಡಿ, 10.5 ಬರುತ್ತೆ. ಇಲ್ಲಿ ಸ್ವಲ್ಪ ಲೈನಿಂಗ್ ಜಾಯಿಂಟಿಂಗ್ ಆಗುತ್ತೆ, ಹಾಗಾಗಿ ಈ ಥರ ಕ್ರಾಸಾಗಿ ಬರುತ್ತೆ. ಈ ಕಟ್ಟಿಂಗಲ್ಲ ಅಷ್ಟು ಸ್ವಲ್ಪ ಹಿಂಗೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಬಂತು. ಇಲ್ಲಿ ಸ್ವಲ್ಪ ಇದನ್ನ ಅಷ್ಟೇ ಒಂದು ಸಮ ಕಟ್ ಮಾಡ್ಕೋತೀನಿ, ಆಮೇಲೆ ಬೇಕಾದ್ರೆ ಜಾಯಿಂಟ್ ಮಾಡ್ಕೋಬೋದು. ಇವಾಗ ಅಂದರೆ ಒಂದು ಉದ್ದ ತುಂಡ ಆಗಬಾರ್ದು ಅಂತ ಮಾಡಿಕೊಂಡು ಇಲ್ಲಿ ಇದನ್ನ ಹೀಗೆ ಕಟ್ ಮಾಡ್ಕೋತೀನಿ ಕ್ರಾಸ್ ಆಗಿ. ಆಯಿತು, ಈ ರೀತಿ ಬಂತು. ಇವಾಗ ಇದು ಇರ್ತೀವಿ ಅಂತಲ್ವ, ಇವಾಗ ಇಲ್ಲಿಗೆ ನಮ್ಮ ಜಾಯಿಂಟ್ ಮಾಡ್ಕೋಬೇಕು. ಈ ಕಡೆಗೆ ಜಾಯಿಂಟ್ ಬರಲ್ಲ, ಇಲ್ಲಿಗೆ ಇಲ್ಲಿಗೆ ಬರುತ್ತೆ. ಇದು ಅಷ್ಟೇ ಹೆಚ್ಚು ಕಮ್ಮಿ ಇರೋದನ್ನ ಒಂದೇ ಒಳಗೆ ಮಾಡ್ಕೋತೀನಿ. ಯಾಕಂದ್ರೆ ನಾವು ಸ್ಟಿಚಿಂಗ್ ಮಾಡಿದಾಗ ಒಂದು ಉದ್ದ ತುಂಡ ಎರಡು ಪೀಸ್ನ ಅಡ್ಜಸ್ಟ್ ಮಾಡೋಕೆ ಗೊತ್ತಾಗಲ್ಲ, ಯಾವ ಪೀಸ್ ಉದ್ದ ತುಂಡ ನೋಡ್ಕೊಂಡು ಒಂದೇ ಒಳಗೆ ಮಾಡ್ಕೋಬೇಕು. ಇದು ಅಷ್ಟೇ ನೋಡಿ. ಇವಾಗ ಇದನ್ನ ಹೋಗಿರೋ ಪೀಸ್ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಗೆ ಒಂದು ಪಿನ್ ಅಟ್ಯಾಚ್ ಮಾಡ್ಕೊಂಬಿಡೋದು, ಪಿನ್ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದರೆ ಜಾಯಿಂಟ್ ಮಾಡ್ಕೊಬೇಕಮ್ಮ ಅದಕ್ಕೆ. ಮತ್ತು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪನೇ ಬರುತ್ತೆ ಪೀಸು, ಜಾಸ್ತಿ ಬರಲ್ಲ. ಇದನ್ನ ಹಾಕ್ಕೊಬೋದು, ಈ ಕಡೆ ಬಾಗಿ ಇದನ್ನು ಹಿಂಗೆ ಜಾಯಿಂಟ್ ಮಾಡಿ ಹಾಕೊಳ್ಳೋಣ. ಇದು ಕಾಸ್ಟ್ ಏನು, ಯಾಕಂದರೆ ಸ್ವಲ್ಪ ಜಾಯಿಂಟ್ ಅಷ್ಟೇ. ಇದು ಇದಕ್ಕೆ ಒಂದು ಪಿನ್ ಹಾಕಿದ್ದೀನಿ. ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಂಬಿಟ್ಟು ನಾವು ಮತ್ತೆ ಒಂದು ಸಮನಾಗಿ ಕಟ್ ಮಾಡ್ಕೋಬೇಕು, ಯಾಕಂದರೆ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಇರುತ್ತೆ ಇದು. ಆಮೇಲೆ ಫೋಲ್ಡ್ ಮಾಡೋದ್ರಿಂದ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗುತ್ತೆ, ಹಾಗಾಗಿ ಇದನ್ನು ಜಾಯಿಂಟ್ ಮಾಡ್ಕೊಂಬಿಟ್ಟು ಲೈನಿಂಗ್ ಕೊಡೋದಷ್ಟೇ. ನಾವು ಮೇನ್ ಪೀಸಲ್ಲಿ ಫ್ರಿಲ್ ಕೊಡೋದು. ಇದನ್ನು ಇಷ್ಟು ರೆಡಿ ಆಯಿತು, ಇದು ಹಿಂಗೆ ಎತ್ತಿಟ್ಬಿಡ್ತೀನಿ. ಇದೇನಕ್ಕಾದ್ರೂ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳೋಣ. ಹೀಗೆ ಆಯಿತು, ಇದು ಒಳಗಡೆ ಲೈನಿಂಗ್ಗೆ. ಮೇಲ್ಗಡೆ ಪೀಸ್ ಬಂದು ನೋಡಿ, ನಾನು ಆಲ್ರೆಡಿ ಕಟ್ಟಿಂಗ್ ಮಾಡಿದ್ದೀನಿ, ಈ ರೀತಿ ಬಂತು. ಈ ರೀತಿ ಇದೆ, ಈ ಕಡೆ ಉದ್ದ ಇದೆ, ಈ ಕಡೆ ಕಮ್ಮಿ ಬರುತ್ತೆ ಈ ಥರ. ಇವಾಗ ಇದನ್ನು ತೆಗೆದುಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಪಿನ್ ಹಾಕಿದ್ದೀನಿ. ಇವಾಗ ಇದನ್ನು ತೆಗೆದ್ಬಿಟ್ಟು ಈ ರೀತಿ ಇದೆಯಲ್ಲ, ಇದನ್ನು ಹಿಂಗೆ ಈ ಕಡೆಯಿಂದ ಈ ಕಡೆ ಹಿಂಗೆ ಫೋಲ್ಡಿಂಗ್ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ ನಮಗೆ. ಹಿಂದೆ ನೋಡಿ ಈ ಶೇಪಲ್ಲಿ ಬರುತ್ತೆ, ಕೆಳಗಡೆ ಉದ್ದ ಬರುತ್ತೆ, ಇದ್ರ ಮೇಲ್ಗಡೆ ಫ್ರಿಲ್ ಬರುತ್ತೆ, ಈ ಥರ ಡಿಸೈನ್ ಬರುತ್ತೆ
ಇಲ್ಲಿ ಬರು ನಮ್ಗೆ ಇಲ್ಲಿ ಫ್ರಿಲ್ಲು ನಾವು ಇದು ಇದ್ ಮೇಲೆ ಬರಬೇಕು ಅಂದರೆ ಇಲ್ಲಿ ಒಳಗಡೆ ಇಷ್ಟಕ್ಕೆ ಸ್ಟಾಪ್ ಮಾಡಿ ಫ್ರಿಲ್ ಕೊಟ್ಕೋಬೇಕು. ಇಲ್ಲ ಇದನ್ನ ಒಳಗಡೆ ಕೊಡ್ತೀವಿ ಅಂದರೆ ಅದು ನಾವು ಹೇಗೆ ಕೊಡ್ತೀವಿ ಹಂಗೆ ಒಂದು ಕಡೆ ಮೇಲೆ ಬರುತ್ತೆ. ಓಕೆ, ಯಾವ ಕಡೆನಾದರೂ ಸರಿ ಇವೊಂದು ಕಡೆ ಮೇಲೆ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಕಟ್ಟಿಂಗ್ ಆಗಿದೆ. ಇವಾಗ ಇದನ್ನು ಈ ರೀತಿ ಸೈಡ್ ಇಟ್ಕೊಬಿಡೋಣ. ಇವಾಗ ಬಾಡಿ ಕಟ್ ಮಾಡ್ಕೊಳ್ಳೋಣ. ಬಾಡಿಗೆ ಲೈನಿಂಗ್ ಸಪ್ರೇಟಾಗಿ 1/2 ಮೀಟರ್ ತೊಗೊಂಡಿದ್ದೀನಿ, ಅಲ್ಲಿ ಫೋಲ್ಡ್ ಮಾಡಿದ್ದೀನಿ, ಫೋಲ್ಡಿಂಗ್ ಇದೆ. ಫಸ್ಟ್ಗೆ ನಾನು ಇಲ್ಲಿ 2 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿಂದ ಬಂದುಬಿಟ್ಟು 2.5 ಇಂಚು, ಟೋಟಲ್ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಮುಂದೆ ಬಂದುಬಿಟ್ಟು ನಮಗೆ ಒಂದು 4.5 ಇರ್ತೀನಿ, 4.5 ಸಾಕು. ಜಾಸ್ತಿ ಡೀಪ್ ಬೇಡ, ಸಣ್ಣ ಇರ್ತಾರಲ್ವ ಅವ್ರಿಗೆ ಡೀಪ್ ಇಟ್ಬಿಟ್ರೆ ಸರಿಯಾಗಿ ಫಿಟ್ಟಿಂಗ್ ಕೂರಲ್ಲ, ಸ್ವಲ್ಪ ಇರಲಿ. ಇಲ್ಲಿ ಬಂದುಬಿಟ್ಟು 5 ಇಂಚ್ಗೆ ಮಾರ್ಕ್ ಮಾಡ್ತೀನಿ, 5 ಇಂಚ್ಗೆ. ಇದು ಬಂದುಬಿಟ್ಟು 5 ಕಾಲಿದೆ, 5 ಕಾಲಿಗೆಲ್ಲ ಮಾರ್ಕ್ ಮಾಡಿಕೊಂಡು ಎದೆ ಸುತ್ತಳತೆ ಬಂದುಬಿಟ್ಟು ನಮಗೆ 28 ಬರುತ್ತೆ. 28ನ 4 ಭಾಗ ಮಾಡ್ಕೋಬೇಕು, 28 ಬರುತ್ತೆ. ಅದನ್ನು 4 ಭಾಗ ಮಾಡಿದ್ರೆ ನಮಗೆ 7 ಬರುತ್ತೆ. 7 ಅಂದರೆ ಒಂದು 7.5 ಇರ್ತೀನಿ, ಒಂದು 1/2 ಲೂಸ್ ಬೇಕು, ಒಂದು 2 ಇಂಚು ಎಕ್ಸ್ಟ್ರಾ ಕರೆಕ್ಟಾಗಿದೆ. ಇವಾಗ ನಮಗೆ ಸೊಂಟದ ಸುತ್ತಳತೆ ಬಂದುಬಿಟ್ಟು ಹೇಳಿದಾಗ ಅವಾಗಲೇ ಹೇಳಿದ್ನಲ್ಲ 25 ಇದೆ, 25ನ 4 ಭಾಗ ಮಾಡ್ಕೋತೀನಿ. 25 ಇದೆ ಈ ಟೇಪಲ್ಲೇ, ಈ ಥರ 4 ಭಾಗ ಮಾಡ್ಕೊಂಡ್ರೆ ನಮಗೆ 6 ಕಾಲು ಸಿಗುತ್ತೆ. 6 ಕಾಲಿಗೆ ಮಾರ್ಕ್ ಮಾಡ್ಕೋತೀನಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ 1 ಇಂಚ್ಗೆ ಡಾಟ್ ಹಿಡಿಯೋಕ್ಕೆ ಮಾಮೂಲಿ ಎಕ್ಸ್ಟ್ರಾ 2 ಇಂಚು ಕರೆಕ್ಟಾಗೂ ಇದೆ. ಇಲ್ಲಿ ಡಾಟ್ ಬರುತ್ತೆ, ಮಧ್ಯ ಡಾಟ್ ಬರುತ್ತೆ. ಇವಾಗ ಇದು ಇಲ್ಲಿ ಬೇಕಾದ್ರೆ ನಾವು ಯಾವ ಶೇಪ್ ಆದರೂ ರೌಂಡ್ ಶೇಪೋ ಆರ್ ಶೇಪೋ ಏನಾದರೂ ಚೇಂಜ್ ಮಾಡ್ಕೋಬೋದು. ನಾನು ಈ ಶೇಪಲ್ಲಿ ಇರ್ತೀನಿ. ಹಿಂದೆ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಇಟ್ಕೋಬೋದು, ಡೀಪ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಟ್ಕೋಬೋದು. ನಾನು ಇದು 2 ಒಂದೇ ಸಮಾನ ಇಟ್ಬಿಡ್ತೀನಿ. ನೀವು ಕಮ್ಮಿ ಡೀಪ್ ಇಟ್ಟರೆ ಉಕ್ಸ್ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸ್ವಲ್ಪ ಡೀಪ್ ಇರಬೇಕು, ಇಲ್ಲಾಂದರೆ ತಲೆ ನುಗ್ಗೋದಿಲ್ಲ. ಹಾಗಾಗಿ ಸ್ವಲ್ಪ ಡೀಪ್ ಇಟ್ಕೊಬಿಡಿ. ಇದು ಎಷ್ಟಿದೆ ಅಷ್ಟೇ ಇಟ್ಟಿದ್ದೀನಿ ನಾನು. ಇವಾಗ ಇದು ಕಟಿಂಗ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು, ಇಲ್ಲಿ ಬಂದುಬಿಟ್ಟು 1 ಇಂಚ್ಗೆ ಮೇಲೆ ತೊಗೋಬೇಕು. ನಾನು ಆಗಲೇ ಹೇಳಿದಾಗೆ ಮರ್ತುಬಿಟ್ಟಿದ್ದೆ, ಅದು ನೆನಪೇ ಬರೋಲ್ಲ. ಎಲ್ಲ ಆದಮೇಲೆ ಗ್ಯಾಪ್ನ ಬರುತ್ತೆ. ಮಾರ್ಕ್ ತೊಗೊಂಡು ಇಲ್ಲಿಂದ 1 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಈ ಕಡೆಯಿಂದ 1 ಇಂಚ್ಗೆ ಶೇಪ್ ತೊಗೋಬೇಕು. ಈಗ ತೊಗೊಂಡ್ರೇ ನಮಗೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳೋದು. ಈ ಥರ ಇವಾಗ ಕಟ್ ಮಾಡ್ಕೋತೀನಿ. ಇದು ಮೇಲ್ಗಡೆ ಪೀಸ್ ಆಗಿರೋದ್ರಿಂದ ನಾನು ಹಾಗೇನೆ ಶೇಪ್ ತೆಗೆದುಕೊಡ್ತೀನಿ. ಆಯ್ತು, ಹೋಗಿದ ಮುಂದೆ ಇದು ಮುಂದೆ ನೀವು ಬೇಕಂದ್ರೆ ಇನ್ನೂ ಬೇರೆ ಬೇರೆ ಡಿಸೈನ್ಸಲ್ಲಿ ಇಟ್ಕೋಬೋದು. ಯಾವ ಡಿಸೈನ್ಸ್ ಆದರೂ ಇಟ್ಕೋಬೋದು, ತೊಂದರೆ ಇಲ್ಲ. ರೌಂಡ್ ಶೇಪಲ್ಲಿ ಇಟ್ಟಿದ್ದೀನಿ, ಇಷ್ಟೇ ಇದೆ, ಇಷ್ಟೇ ಇಷ್ಟೇ ಇದು. ಇದನ್ನು ಸೈಡ್ ಇಟ್ಕೊಂಡು ಇದು ಪೀಸನ್ನು ಇಟ್ಕೊಳ್ಳೋಣ. ಇದನ್ನು 2 ಭಾಗ ಮಾಡ್ಕೋತೀನಿ, ಹಿಂದೆ ಒಂದು ಪೀಸು ಮುಂದೆ ಒಂದು ಪೀಸ್ ಆಗುತ್ತೆ. ಇದು ಐರನ್ ಮಾಡೋಕೆ ಹೋಗೋಲ್ಲ, ಮೇಲ್ಗಡೆ ಒಂಥರ ಪೀಸ್ ಇರೋದ್ರಿಂದ ಅದು ಇಷ್ಟೇ. ಇದು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಾಯಿತು, ಇದು ಬಂದುಬಿಟ್ಟು ಸ್ಲೀವ್ಸ್ಗೆ ಆಯಿತು. ಮತ್ತು ಇದು ಸ್ಲೀವ್ಗೆ ಬಂದುಬಿಟ್ಟು ಇದು ಆಲ್ರೆಡಿ ಪೀಸ್ ರೆಡಿ ಇದೆ, ಇದನ್ನು ಅದರೊಳಗೆ ಕಟ್ ಮಾಡ್ಕೋತೀನಿ.
ಇದು ಬಂದ್ಬಿಟ್ಟು ಅಂಬ್ರೆಲ ಸ್ಲೀವ್ಸ್, ಅದು ಕೆಳಗಡೆ ಅಗಲ ಬರುತ್ತಲ್ಲ ಆ ಥರ. ಈ ಥರ ಇದೆ. ಇವಾಗ ಇದನ್ನ ಏರ್ ಪೇರ್ ಮಾಡ್ಕೊಂಡ್ಬಿಡ್ತೀನಿ. ಇದರಿಂದ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ಟಿಚಿಂಗ್ ಎಲ್ಲ ಹೋದ ಒಂದು 5 ಇಂಚ್ ನಾನು ಮಾರ್ಕ್ ಮಾಡ್ತೀನಿ. ಸ್ಟಿಚಿಂಗ್ ಬಿಟ್ಬಿಟ್ಟು ಒಂದು 5 ಇಂಚ್ ಬರ್ತೀನಿ ಸ್ಟಿಚಿಂಗ್ಗೆ. ಮತ್ತೆ ಇವಾಗ ಇಲ್ಲಿಂದ ಟೋಟಲ್ ನಮಗೆ 9 ಇಂಚ್ ಬೇಕು. ಇಲ್ಲಿಂದ 9 ಇಂಚ್ಗೆ ಮಾರ್ಕ್ ಮಾಡ್ಕೊತೀನಿ ಟೋಟಲ್ಲು. ಇಲ್ಲಿ 2 ಇಂಚ್ ಬಿಡ್ತೀನಿ ಅಂದರೆ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬಂದು ಇಲ್ಲಿ ಹಿಂಗೆ ಹೋಗುತ್ತೆ. ಬೇಕು ಅಂದರೆ ನೀವು ತುದಿಗೆ ಹಾಕೊಂಡ್ಬಿಟ್ಟು ಜಾಯಿಂಟ್ ಮಾಡ್ಕೋಬೋದು, ಇಲ್ಲಾಂದರೆ ಹೆಂಗಾದರೂ ಮಾಡ್ಕೋಬೋದು, ಏನು ತೊಂದರೆ ಏನಿಲ್ಲ. ಇದು ಮಾಮೂಲಿ ಅಂಬ್ರೆಲ್ಲ ಸೀರ್ಸು. ಸ್ವಲ್ಪ ಏರ್ಪೇರಿಂದ ಜಾಯಿಂಟ್ ಮಾಡ್ಕೋಬೇಕು, ಅದು ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ಕಮ್ಮಿ ಇದೆ ಬಟ್ಟೆ, ಜಾಯಿಂಟ್ ಮಾಡ್ಕೋಬೇಕು. ನಾನು ಕಟ್ ಮಾಡ್ಕೋತೀನಿ, ಏನಿಲ್ಲ. ಆಮೇಲೆ ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು ಪೀಸಲ್ಲಿ, ಸುಮ್ಮನೆ ಮತ್ತೆ ಬೇರೆ ಪೀಸ್ ತೊಗೊಂಡು ಇದು ಮಾಡೋದಿಲ್ಲ. ಒಂದು ಸ್ವಲ್ಪ ಜೆಂಟ್ ಮಾಡ್ಕೊಂಡ್ರೆ ಆಯ್ತು, ಏನು ತೊಂದರೆ ಏನಿಲ್ಲ. ಆಯ್ತು, ಸೇರಿ ಬಿಡೋಣ. ಸ್ಲೀವ್ಸ್ ಆಯಿತು, ಇಟ್ಕೊಂಡು ಇವಾಗ ಇದು ಹೇಗೆ ಸ್ಟಿಚ್ ಮಾಡೋದು ನೋಡೋಣ ಬನ್ನಿ. ಬೇಕು ಅದು ಮರ್ತೇ ಬಿಟ್ಟಿದೆ ನಾನು ನೋಡಿ, ಪೀಸಲ್ಲಿ ನಾನು 5-5 ಇಂಚ್ಗೆ ಕಟ್ ಮಾಡ್ಕೋತೀನಿ. ಐದೈದು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇದೇನಿಲ್ಲ ಆರಾಮಾಗಿ ನಾವು ತರಿಬೋದು, ಏನು ತೊಂದರೆ ಏನಿಲ್ಲ, ಕಟ್ಟಾಗುತ್ತೆ. ಈ ಥರ ಒಂದಷ್ಟು ಪೀಸ್ಗಳನ್ನ ರೆಡಿ ಮಾಡ್ಕೋತೀನಿ, ಯಾಕೆಂದರೆ ಜಾಯಿಂಟ್ ಮಾಡಿಕೊಂಡು ಫ್ರಿಲ್ಲಿಗೆ ಅಂದರೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಬಟ್ಟೆ. ಹಾಗಾಗಿ ಫ್ರಿಲ್ಲಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬೇಕು, ಫ್ರಿಲ್ಲಿಂದನೇ ಇದು ಆಮೇಲೆ ಡ್ರೆಸ್ಸು ಲುಕ್ ಬರೋದು. ಹೇಗೆ ಕೊಡ್ತೀವಿ ಅದ್ರ ಮೇಲೆ ಡ್ರೆಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ರೆಡಿಮೇಡ್ ಫ್ರಾಕು ಇದ್ರ ಮುಂದೆ ಏನೂ ಇರೋಲ್ಲ, ಆ ಥರ ಇರುತ್ತೆ. ನೀವು ಅದೇ ರೆಡಿಮೇಡ್ ಫ್ರಾಕ್ ತೊಗೋತೀವಿ ಅಂದರೆ 1000 ರೂಪಾಯಿ ಆಗುತ್ತೆ. ನೀವು ಹಳೆಯದು ಸ್ಯಾರಿಗಳಿದ್ರೆ ಈ ಥರ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಬೋದು. ಈ ಥರ ಮಕ್ಕಳು ಹೆಣ್ಮಕ್ಳಿದ್ರೆ ಒಂದಾಕಿ ತುಂಬ ಇಷ್ಟಪಡ್ತಾರೆ. ಆಮೇಲೆ ಹೊಸ ಡಿಸೈನ್ಗಳು ತುಂಬ ಚೆನ್ನಾಗಿರುತ್ತೆ. ಅದು ನಾವು ಹೊಲ್ದಿರೋದು ಅಂದರೆ ಒಂಥರ ಏನೋ ಖುಷಿ, ನಾವೇ ಹೊಲ್ದಿದ್ದೀವಿ ಅನ್ನೋದು. ಅದಕ್ಕೋಸ್ಕರ ನಾವೇ ರೆಡಿ ಮಾಡ್ಕೊಂಡ್ರೆ ಅದು ಖುಷಿನೇ ಬೇರೆ. ಸುಮ್ಮನೆ ರೆಡಿಮೇಡ್ ತಂದು ಹಾಕ್ಕೊಳ್ಳೋದು ಬೇರೆ, ಇದು ಖುಷಿಯಾಗಿ ಹೊಲ್ಕೊಳ್ಳೋದೇ ಬೇರೆ ಥರ ಇರುತ್ತೆ. ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ, ಇದು ಸಾಕಾಗಲಿಲ್ಲ ಅಂದರೆ ಇಲ್ಲ ಐತೆ ಪೀಸು ಕಟ್ ಮಾಡ್ಕೋಬೋದು.